ಗೆಳೆಯರ ಪ್ರತಿಷ್ಠಾನದ 2016ನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ. ನನಗೆ ಒದಗಿಸಿದಂತಹ ಕೆಲಸ ಶರಣ ಸಮರ್ಪಣೆ. ಈ ಪ್ರತಿಷ್ಠಾನದ ಒಬ್ಬ ಸದಸ್ಯನಾಗಿ ನಾನು ಈ ಒಂದು ಕಾರ್ಯ ಇವತ್ತು ನಿರ್ವಹಿಸಬೇಕಾಗಿದೆ. ಈ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಹಿರಿಯರು, ಅನುಭವಿ ಸಾಹಿತಿಗಳು, ನಮಗೆಲ್ಲ ಮಾರ್ಗದರ್ಶನ ಮಾಡತಕ್ಕಂತಹ ಈಸ್ ಎ ಫ್ರೆಂಡ್ ಫಿಲಾಸಫರ್ ಗೈಡ್ ಟು ಅಸ್ ಜಿ ಎಸ್ ಕಾಪ್ಸಿ ಅವರಿಗೆ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ವಂದನಾರ್ಪಣೆ ಈಗ ಕೆಸಿ ಶಿವಪ್ಪನವರು ಚಾಮರಾಜಪೇಟೆಯಿಂದ ಬಂದಿದ್ದಾರೆ, ಬಹಳ ದೂರದಿಂದ ಬಂದಿದ್ದಾರೆ. ಎಲ್ಲರನ್ನೂ ನೋಡಿದ್ರೆ ಅವರು ಒಟ್ಟ ದಣ ಮಾಡ್ಕೊಂಡಿಲ್ಲ ಅನ್ನಿಸ್ತದ. ಅವ್ರ ಮುಖ ನೋಡಿದ್ರೆ ಅಷ್ಟು ದೂರದಿಂದ ಬಂದಾರೆ, ಅಗ್ರಿ ಫ್ರೆಶ್ ಇದ್ದಾರೆ. ಅವರಿಗೆ ಈ ಒಂದು ಇದರೊಳಗೆ ಕಾವ್ಯದ ಗಣನೀಯ ಸೇವೆಯನ್ನು ಪರಿಗಣಿಸಿ ನಮ್ಮ ಪ್ರತಿಷ್ಠಾನ ಅವರಿಗೆ ಪ್ರಶಸ್ತಿಯನ್ನು ನೀಡಿದೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಈ ವೇದಿಕೆಯ ಪರವಾಗಿ, ಪ್ರತಿಷ್ಠಾನದ ಪರವಾಗಿ ನಾನು ಹತ್ತಿರವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಗಿರಟ್ಟಿ ಗೋವಿಂದರಾಜರು ನಮಗೇನು ಹೊಸಬರಲ್ಲ. 1974ರೊಳಗೆ ಬಿ ಗುಮರಟ್ಟಿ ಕಾಲೇಜಿಗೆ ಅವರು ಗೆಸ್ಟ್ ಆಗಿ ಬಂದಿದ್ರು. ಈ ಹ್ಯಾಂಗ್ ಕೂತಾರಲ್ಲ ಹಂಗೇ ಇದ್ರು. ಅವರು ಆರೋಗ್ಯದ ಗುಟ್ಟು ಏನು ಅಂತ ಹೇಳಿ ಕೇಳತಕ್ಕಂತಹ ಪ್ರಸಂಗ ಬಂದದೆ. ಅವರು ಧಾರವಾಡದ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ, ಸಾಹಿತ್ಯಿಕ ಚಟುವಟಿಕೆಗಳ ಅವಿಭಾಜ್ಯ ಅಂಗವಾಗಿದ್ದಾರೆ. ಅಷ್ಟು ದೂರದಿಂದ ಇಲ್ಲಿ ನಮ್ಮ ಒಂದಿಗೆ ಇದ್ದು ನಮ್ಮೊಂದಿಗೆ ಸಮಯವನ್ನು ಕಳೆದಿದ್ದಾರೆ. ಅವರಿಗೆ ಒಂದು ವಿಮರ್ಶಕ ಕ್ಷೇತ್ರದಲ್ಲಿ ಮಾಡಿದಂತಹ ಸೇವೆಯನ್ನು ಪರಿಗಣಿಸಿ ನಮ್ಮ ಪ್ರತಿಷ್ಠಾನ ಅವರಿಗೆ ಗೌರವವನ್ನು ಸಲ್ಲಿಸಿದೆ. ಅವರಿಗೆ ಕೂಡ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಎಂ ಎನ್ ವಾಲಿಯವರು ಯಾರಿಗೆ ಗುರುತಿಲ್ಲ. ವಿಜಯಪುರದ ಪ್ರತಿಯೊಂದು ಇದರೊಳಗೂ ಕೂಡ ಅವರು ಒಂದು ಪ್ರತೀತಿಯನ್ನು ಗಳಿಸಿದ್ದಾರೆ. ಇಂತಹ ಒಂದು ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರು ಸಾಹಿತ್ಯಿಕವಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಚಟುವಟಿಕೆಯಲ್ಲಿ ತಮ್ಮ ತೊಡಗಿಸಿಕೊಂಡು ಜನಪದ ಸಾಹಿತ್ಯದ ಇದರೊಳಗೆ ಸಾಕಷ್ಟು ಕೃತಿಗಳನ್ನು ಅವರು ಹೊರತಂದಿದ್ದಾರೆ. ಸಿಂಪಿ ಲಿಂಗಣ್ಣವರ ಮೇಲೆ ಡಾಕ್ಟರೇಟ್ವನ್ನು ಮಾಡಿದ್ದು ನಿಮಗೆಲ್ಲರಿಗೂ ಗುರುತಿಸಿದಂತಹ ವಿಷಯ ಇದೆ. ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಪ್ರಸ್ತುತವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಯುವ ಸಾಹಿತಿ ಬಳ್ಳಾರಿಯ ಶ್ರೀ ಜಿ ಕುಮಾರ್ ಯುವ ಪ್ರತಿಭೆಯ ಸಲುವಾಗಿ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಕೊಡಮಾಡಿದೆ. ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರಸ್ತುತವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ಆಮೇಲೆ ಮಹೇಶ್ ಕೋದ್ದಾರ್ ಅವರು ನಮ್ಮ ಒಂದು ಇಲಾಖೆಗೆ ಸಹಾಯಕರಾಗಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಇದೇ ಈಗ ತಮ್ಮನ್ನು ಒಂದು ಕನ್ನಡದ ಹಾಡನ್ನು ಹಾಡಿ ರಂಜಿಸಿದರು. ನನ್ನ ಕೇಳಿಸ್ತು ಬಹುಶಃ ಎಲ್ಲೋ ಪಿ ಬಿ ಶ್ರೀನಿವಾಸನ್ ಅವರು ಹಾಡು ಹಾಕ್ತಾ ಪ್ರಯತ್ನ ಹೊರಗೆ ಬಂದರು. ಅಷ್ಟು ಶುಶ್ರಾವ್ಯವಾಗಿ ಇವುಗಳನ್ನು ಕೇಳಿಗಳನ್ನು ಅವರು ಹಾಡ್ತಾರೆ ಅನ್ನೋದು ನನಗೆ ಗುರುತಿರಲಿಲ್ಲ. ಅದನ್ನು ಕೇಳಿ ನಾನು ಸಾಕಷ್ಟು ಸಂತೋಷನಾಗಿದ್ದೇನೆ. ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರತಕ್ಕಂಥ ಹಿರಿಯರು, ಈಶ್ವರಚಂದ್ರ ಸಿಂಸಾಮಣಿ, ಮಹಾಂತ ಗುಲಗಂಜಿಯವರು, ಆಮೇಲೆ ಎಸ್ ಎಸ್ ಕನ್ನಡಿಯವರು ಈ ಒಂದು ಕಾರ್ಯಕ್ರಮದ ಇದರೊಳಗೆ ಭಾಗವಹಿಸಿದ್ದಾರೆ. ಬಿ ಎಸ್ ಶಿರೋಳ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಬರ ಊರಿನಿಂದ ಸಾಕಷ್ಟು ಜನ ಇಲ್ಲಿ ಈ ಕಾರ್ಯಕ್ರಮದ ಒಂದು ಇದರೊಳಗೆ ಆಸಕ್ತಿಯಿಂದ ಕೇಳಲಿಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ನಾನು ಹೇಳ್ತೀನಿ. ಇನ್ನು ಇಷ್ಟೆಲ್ಲ ಮಾಡೋದು ಎದಕ್ಕೆ ನಿಮ್ಮ ಸಲಹೆ ಮಾಡೋ ವೇದಿಕೆ ಇದರೊಳಗೆ ಯಾರು ಬೇಕು ನಿಮ್ಮ ಸಲಹೆ ಹಾಗೆ ನೋಡ್ಲಿಕ್ಕಿದ್ದೇವೆ ಮೂರುವರೆಯಿಂದ. ನೀವು ಬಂದ್ರಿ, ವಿದ್ಯಾರ್ಥಿಗಳು, ನಾಳಿನ ನಾಗರಿಕರು
ನೀವು ಬಂದ್ರಿ, ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನು ಸಲ್ಲಿಸ್ತೇನೆ. ಊರೆಲ್ಲ ನೆಂಟರು, ಕೇರೆಲ್ಲ ಬಳಗವು, ಧಾರಣಿಯೆಲ್ಲ ದೈವತ್ವವಾಗಲು, ಯಾರಿಗೆ ಬೀಳ್ಳೂ ಸರ್ವಜ್ಞ ಅನ್ನುವಂಥ ರೀತಿಯೊಳಗೆ ದೈವತ್ವದ ರೂಪದಲ್ಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಿ, ಹೆಚ್ಚಿನ ಶೋಭೆಯನ್ನು ತಂದಿರಿ, ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲು ತಾವೆಲ್ಲ ಒಂದಿಲ್ಲ ಒಂದು ರೀತಿಯಿಂದ ಸಹಕರಿಸಿದಿರಿ. ಈ ಒಂದು ಇಲಾಖೆಯ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಿಬ್ಬಂದಿಯೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದೆ. ಅವರೆಲ್ಲರಿಗೂ ನನ್ನ ವಂದನೆಗಳನ್ನು ಹೇಳಿ ನನ್ನ ವಂದನೆಯ ಅರ್ಪಣೆಯ ಕೆಲಸವನ್ನು ನಾನು ಮುಗಿಸ್ತಾ ಇದ್ದೇನೆ.